2018 ಸೆಪ್ಟೆಂಬರ್ವರೆಗೂ ಇಂಡಿಯನ್ ರೈಲ್ವೇಸ್ನ ಪ್ರಕಾರ ನಾರ್ಮಲ್ ಟೀಯ ಬೆಲೆ 5 ರೂಪಾಯಿ, ಡಿಪ್ಟಿ ಬೆಲೆ 7 ರೂಪಾಯಿ, ಕಾಫಿ 7 ರೂಪಾಯಿಯಾಗಿ ಇತ್ತು. ಆದರೂ ಕೂಡ ರೈಲ್ವೆ ಸ್ಟೇಷನ್ಗಳಲ್ಲಿ ಮಾರುವ ಪ್ರತಿಯೊಬ್ಬರೂ ಟೀ ಮತ್ತು ಕಾಫಿಗಳಿಗೆ 10 ರೂಪಾಯಿ ವಸೂಲಿ ಮಾಡುತ್ತಿದ್ದರು. ಮಾರುವಾಗ ಅಸಲಿ ದರ ಪ್ರಯಾಣಿಕರಿಗೆ ಕಾಣದ ಹಾಗೆ ತುಂಬ ಬಗೆಯ ಪ್ರಯೋಗಗಳನ್ನು ಮಾಡುತ್ತಿದ್ದರು. ಒಂದು ವೇಳೆ ರೇಟ್ ಗೊತ್ತಿರುವವರು ಕೇಳಿದರೂ ಕೂಡ ಪ್ರಯೋಜನವಿರುತ್ತಿರಲಿಲ್ಲ. ಇದೇ ಅಲ್ಲದೆ 15 ರೂಪಾಯಿ ಇರಬೇಕಿದ್ದ ವಾಟರ್ ಬಾಟಲ್ 20 ರೂಪಾಯಿಗೆ ಮಾರುವುದು, ಹೀಗೆ ತುಂಬ ವಿಷಯಗಳ ಮೇಲೆ ಇಂಡಿಯನ್ ರೈಲ್ವೇಸ್ಗೆ ಲೆಕ್ಕವಿಲ್ಲದಷ್ಟು ಕಂಪ್ಲೇಂಟ್ಸ್ ಬರುತ್ತಿದ್ದವು. ಆದರೆ 2018 ಸೆಪ್ಟೆಂಬರ್ನಲ್ಲಿ ಇಂಡಿಯನ್ ರೈಲ್ವೇಸ್ ಟೀ ಕಾಫಿ ಬೆಲೆಗಳನ್ನು ತಿದ್ದುಪಡಿ ಮಾಡುತ್ತೆ. ನಾರ್ಮಲ್ ಟೀಯ ಬೆಲೆ 5 ರೂಪಾಯಿ, ಹೊಸ ಬೆಲೆ ಕೂಡ 5 ರೂಪಾಯಿಗಳೇ, ಇದರಲ್ಲಿ ಯಾವುದೇ ಬದಲಾವಣೆ ಮಾಡಲಿಲ್ಲ. ಡಿಪ್ಟಿ ಹಳೆ ಬೆಲೆ 7 ರೂಪಾಯಿ, ಹೊಸ ಬೆಲೆ 10 ರೂಪಾಯಿಗಳು, ಕಾಫಿ 7 ರೂಪಾಯಿ, ಹೊಸ ಬೆಲೆ 10 ರೂಪಾಯಿಗಳು. ಇಲ್ಲಿ ಇನ್ನೊಂದು ವಿಷಯವನ್ನು ನೀವು ಗಮನಿಸಬೇಕು, ಅದೇನೆಂದರೆ ನೀವು ಖರೀದಿಸಿದ ಕಾಫಿ ಅಥವಾ ಟೀ ಕಪ್ನ ಮೇಲೆ ಒಂದು ಸಣ್ಣ ಗೆರೆಯೊಂದಿಗೆ ಮಾರ್ಕ್ ಮಾಡಿ ಇರುತ್ತೆ. ಆ ಲೈನ್ ಪಕ್ಕದಲ್ಲಿ 150 ml ಅಂತ ಇರುತ್ತೆ. ಅಂದರೆ ಟೀ ಅಥವಾ ಕಾಫಿ ಕೊಂಡಾಗ ಈ ಗೆರೆಯವರೆಗೂ ತುಂಬಬೇಕು, ಆದರೆ ಯಾರೂ ಕೂಡ ಹಾಗೆ ಮಾಡುತ್ತಿಲ್ಲ. ಕೇವಲ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ತುಂಬಿ ಮಾರುತ್ತಿದ್ದಾರೆ ಅಷ್ಟೇ. ತುಂಬ ಕಡಿಮೆ ಮಂದಿ ಪ್ರಯಾಣಿಕರು ಮಾತ್ರವೇ ಈ ವಿಷಯದ ಬಗ್ಗೆ ದೂರು ನುಡಿತಿದ್ದಾರೆ. ಇನ್ನು ಟೀ ಕಾಫಿ ರುಚಿಯ ಸಂಗತಿ ನಿಮಗೆ ಗೊತ್ತಿರೋದೇ. ಕೊನೆಯದಾಗಿ ಹೇಳಬೇಕಂದರೆ ರೈಲ್ವೇಸ್ ಟೀ ಕಾಫಿ ಮೇಲೆ 3 ರೂಪಾಯಿ ಹೆಚ್ಚಿಸಿರುವುದರಿಂದ ಒಳ್ಳೆಯದಾಯಿತು ಅಂತ ಅಂದುಕೊಳ್ಳಬಹುದು. ಯಾಕೆಂದರೆ ರೇಟ್ ಹೆಚ್ಚಿಸುವ ಮುಂಚೆ 7 ರೂಪಾಯಿ ಕೊಡಬೇಕಾಗಿದ್ದಕ್ಕೆ 10 ರೂಪಾಯಿ ಕೊಟ್ಟ ಪ್ರತಿ ಬಾರಿ ಅಯ್ಯೋ ನಾನು ಮೋಸ ಹೋದೆ ಅನ್ನೋ ಸಣ್ಣ ದುಃಖ ನಮ್ಮನ್ನು ಕಾಡುತ್ತೆ. 3 ರೂಪಾಯಿ ಚಿಕ್ಕದೇ ಆಗಿರಬಹುದು, ದುಃಖ ಆದರೆ ಸ್ವಲ್ಪ ಇರುತ್ತೆ. ಆದರೆ 10 ರೂಪಾಯಿಯಷ್ಟು ಟೀ ಪ್ರಮಾಣಕ್ಕೆ 10 ರೂಪಾಯಿನೇ ಕೊಟ್ಟು ಖರೀದಿಸುವುದರಿಂದ ಈ ಫೀಲಿಂಗ್ ಇರುವುದಿಲ್ಲ. ನಾನು MRP ಪ್ರಕಾರವೇ ತಗೊಂಡೆ ಎಂಬ ಸಣ್ಣ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಮಗೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಹೆಚ್ಚು ರೈಲಿನಲ್ಲಿ ಪ್ರಯಾಣಿಸುವ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅರಿವು ಮೂಡಿಸಲು ಈ ವಿಡಿಯೋನ ಅವರಿಗೆ ತಪ್ಪದೇ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.